ಲೋಕವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕೃಷ್ಣ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ಮಂಜುನಾಥ್ ಅವರು ರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಮಾಜಿ ಸಂಸದರಾದ ಎಸ್ಪಿ ಮುದ್ದಾ ಹನುಮೇಗೌಡರ ಜನ್ಮದಿನವನ್ನು ಆಚರಿಸಿದರು. ತುಮಕೂರು ನಗರದ ಕೃಷ್ಣ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಹಾಗೂ ಮುದ್ದಾ ಹನುಮೇಗೌಡರ ಅಭಿಮಾನಿ ಬಳಗದ ಮಂಜುನಾಥ್ ಕೆ ಮಾತನಾಡಿ, ಮುದ್ದಾ ಹನುಮೇಗೌಡರ ಜನ್ಮದಿನದ ಕಾರಣ ಇಂದು ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಹನುಮೇಗೌಡರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆಯ ಸ್ಥಾನಮಾನ ನೀಡಲಿ ಅಂತ ಜನ್ಮದಿನದ ಶುಭವನ್ನ ಕೋರಿದ್ರು. ಇವತ್ತಿನ ಉದ್ದೇಶ ಏನಂದ್ರೆ, ನಮ್ಮ ಮುದ್ದಾನಮೇಗೌಡರ ಹುಟ್ಟುಹಬ್ಬದಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುತ್ತಿದ್ದೇವೆ. ಅವರಿಗೆ ಆರೋಗ್ಯ ಐಶ್ವರ್ಯ ನಂತರ ಮಾತನಾಡಿದ ಫಿರ್ದೋಸ್ ಹಾಲಿ, ಮುದ್ದಾನಮೇಗೌಡರ ಜನ್ಮದಿನದ ಪ್ರಯುಕ್ತವಾಗಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿದ್ದೇವೆ. ದೇವರು ಗೌಡರಿಗೆ ಆಯಸ್ಸು ಮತ್ತು ಜನರ ಸೇವೆ ಮಾಡುವ ಅಧಿಕಾರ ನೀಡಲಿ ಅಂತ ಆಶಿಸಿದ್ರು. ಇವತ್ತು ಎಸ್ಪಿ ಮುದ್ದಾನಮೇಗೌಡರು 69ನೇ ಈ ಸಲುವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನಾವು ಹಣ್ಣು ಹಂಪಲು ವಿತರಣೆ ಮಾಡ್ತಿದ್ದೀವಿ. ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಒಳ್ಳೆಯ ಭವಿಷ್ಯ ಕೊಡಲಿ ಅಂತ ನಾವೆಲ್ಲ ಹಾರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ನಮಗೆ ಏನಂದರೆ ಎಂ ಪಿ ಕ್ಯಾಂಡಿಡೇಟ್ ಆಕಾಂಕ್ಷಿ ಇದ್ದಾರೆ. ಅವರಿಗೆ ಈ ಮುಖಾಂತರ ನಾವು ದೇವರು ಅವರಿಗೆ ಆಶೀರ್ವಾದ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಗೆದ್ದು ಬಂದು ಅವರು ಜನ ಸೇವೆಯಲ್ಲಿ ತೊಡಗಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ಕೃಷ್ಣ ಬಿಲ್ಡರ್ಸ್ ಮತ್ತು ಡಿಫಿಕಲ್ಟ್ ಮಂಜುನಾಥ್ ಕಿ, ಫಿರ್ದೋಸ್ ಹಾಲಿ, ನಿಸರ್ ಅಹಮದ್, ಮೊಹಮ್ಮದ್ ಜಿಬ್ರಿಯಾ ಹಾಗೂ ಇತರರು ಹಾಜರಿಸಿದ್ರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ಹೆಬ್ಬಾಕ ರವಿಶಂಕರ್ ಅವರು ತಮ್ಮ ಹುಟ್ಟೂರಾದ ಹೆಬ್ಬಾಕದಲ್ಲಿ ತಮ್ಮ ತಂದೆ ಸಿದ್ದಲಿಂಗಪ್ಪ ಮತ್ತು ತಾಯಿ ಕಮಲಮ್ಮ ಇವರ ಹೆಸರಿನಲ್ಲಿ 5 ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಸರ್ಕಾರಕ್ಕೆ ಹಸ್ತಾಂತರಿಸಿದರು. ಹೆಬ್ಬಾಕದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸಂಸದ ಜಿಎಸ್ ಬಸವರಾಜ್, ಬೆಳ್ಳಾವಿಯ ಕಾರದೇಶ್ವರ ಮಠದ ಕಾರದ ಮಹಾಸ್ವಾಮಿಗಳು ಮತ್ತು ಬಿಇಒ ಡಾಕ್ಟರ್ ಸೂರ್ಯಕಲಾರವರ ಸಮ್ಮುಖದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ಅವರು ನೂತನ ಶಾಲಾ ಕಟ್ಟಡವನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜ್ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಿದರೂ ಸಹ ಶಿಕ್ಷಕರುಗಳ ಕಿತ್ತಾಟ ಜಾಸ್ತಿ, ಪಾಠ ಪ್ರವಚನ ಮಾಡ್ತಿಲ್ಲವೆಂದು ನೇರವಾಗಿ ಛೇಡಿಸಿದರು. ಶಿಕ್ಷಕರು ಮಕ್ಕಳಿಗೆ ಉತ್ತಮ ಪಾಠ ಪ್ರವಚನ ಕಡೆಗೆ ಆಸಕ್ತಿ ವಹಿಸಬೇಕು, ವಿನಃ ರಾಜಕೀಯ ಕಡೆಗೆ ಆಸಕ್ತಿ ವಹಿಸದೆ ದೂರದಿಂದ ಇರಬೇಕಂತ ತಿಳಿಸಿದ್ರು. ನಮ್ಮ ರಾಜಕೀಯದ ಜೀವನ ಪಿಎಲ್ಡಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಆಗಬೇಕಾದ್ರೆ 60 ವಯಸ್ಸಿನಲ್ಲಿ ಇವೆಲ್ಲ ನನಗೆ ಮತ ಹಾಕಿ ಅವತ್ತು ಪಡಬಾರದು ಊರ್ಚೇನಲ್ಲಿ ಅವ್ರದ್ದು ಗೋಲ್ಮಾಲ್ ರಾಜಕೀಯ ಒಂದು 20 ಮಾಡ್ಕೊಂಬಿಡೋದು, ಗಲಾಟೆ ಮಾಡಿ ನಿಲ್ಲಿಸ್ಬಿಡೋದು. ಅವತ್ತೆಲ್ಲರೂ ಒಟ್ಟು ಸರಿ ಹೋರಾಟ ಮಾಡಿ ಅವ್ರನ್ನ ಯಾವ ರೀತಿ ಸೋಲಿಸ್ಬೇಕು ಅಂತ ಕೆಲವರು ಚಿಂತಾಕಿ ಮಾಡಿದಂಥವ್ರು ಇಲ್ಲಿ ಇರ್ತಕ್ಕಂಥವ್ರು ಇವರ ತಂದೆಯವರಾಗಿರ್ತಕ್ಕಂಥ ಹಿರಿಯವರಾಗಿರ್ತಕ್ಕಂಥ ತಾತ ನಮ್ಮ ನಂಜುಂಡಪ್ಪನವರು ನಂಜುಂಡಪ್ಪನವರು ಕೆಂಪೇಗೌಡ ಅಂತ ಇದ್ದರು. ಹುಡುಗರಾದ್ರೂ ಇವ್ರ ಜೊತೆಯಲ್ಲಿ ಇರ್ತದೆ ರಾವಲ್ಲಿ ಕೂಡ. ಆಮೇಲೆ ನಮ್ಮ ಇವರು ಗಿರಿಗೌಡರು ಅಂತ ಇದ್ರು, ಅವರು ತಾಲೂಕು ಮೆಂಬರ್ ಆಗಿದ್ರು ಆಗಿನ ಕಾಲದಲ್ಲಿ ಪಕ್ಕದ ನರಸಾಪುರದವರು ಮತ್ತು ಚಿತ್ತಪ್ಪಯ್ಯ ಅಂತ ಇದ್ರು. ಪೋಷಕರು ತಮ್ಮ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯ ತೋರಿಸುವ ಮೂಲಕ ಉತ್ತಮ ಶಿಕ್ಷಣ ಕೊಡಿಸಬೇಕು ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಬೆಳ್ಳಾವಿಯ ಕಾರದೇಶ್ವರ ಮಠದ ಶ್ರೀಗಳು, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಸರ್ಕಾರಕ್ಕೆ ಹಸ್ತಾಂತರಿಸಿದ್ದು ಉತ್ತಮ ಕಾರ್ಯವಂತ ಶ್ಲಾಘಿಸಿದ್ರು. ನಾನು ಆ ಪಾಯ ಪೂಜೆಗೂ ಬಂದಿದ್ದೆ, ಇವತ್ತು ಉದ್ಘಾಟನೆಗೂ ಬಂದಿದ್ದೇನೆ. ಅಲ್ಲಿ ಸಣ್ಣದಾಗಿ ಜಾಗ ಕಾಣ್ತಿತ್ತು, ಇವತ್ತು ದೊಡ್ಡದಾಗಿ ಶಾಲೆ ನಿರ್ಮಾಣಗೊಂಡಿದೆ. ಹಾಗಾಗಿ ನಾವಿವತ್ತು ಆ ವಿದ್ಯಾಸಂಸ್ಥೆ ಪುಟ್ಟರಜಿ ಕವಿ ಗವಾಯಿಗಳು ಹೇಳಿರ್ತಕ್ಕಂಥ ಮಾತು ಇನ್ನೂ ಕಲಿಯೋದಿದೆ. ನಾವು ಕೂಡಿಟ್ಟ ಹಣವನ್ನು ಕಳ್ಳತನ ಮಾಡೋರಿದ್ದಾರೆ, ನಾವು ಕೂಡಿಟ್ಟ ಆಸ್ತಿಗಳ ಮೇಲೆ ಜಗಳ ಮಾಡೋರಿದ್ದಾರೆ, ನಾವು ಸಂಪಾದನೆ ಮಾಡಿಟ್ಟ ವಜ್ರ ವೈಡೂರ್ಯಗಳನ್ನ ಕಳ್ಳತನ ಮಾಡೋರಿದ್ದಾರೆ. ನೀವು ಸತ್ರು ಸಮೇತ ನಿಮ್ಮ ವಿದ್ಯೆ ಯಾರಾದರೂ ಕಳ್ಳತನ ಮಾಡ್ತಾರಂದ್ರೆ ಕಂಪ್ಲೇಂಟ್ ಕೊಡಿ ಬರ್ತಾರೆ. ಯಾರು ಕಳ್ಳತನ ಮಾಡೋಂಗಿಲ್ಲ, ಕಳ್ಳತನ ಮಾಡದಿರ ವಸ್ತು ಯಾವುದಾದ್ರೂ ಇದ್ರೆ ಅದು ವಿದ್ಯೆ ಒಂದೇ ಮಾತ್ರ. ನನಗೆ ಈ ವಿದ್ಯಾರ್ಥಿಗಳನ್ನ ನೋಡಿದಾಗ ಖುಷಿ ಅನಿಸಿದ್ದೇನಪ್ಪ ಅಂತಂದ್ರೆ,
ಯಾರ್ಯಾರ ಸ್ವಾಗತ ಮಾಡ್ರಿ, ಯಾರ್ಯಾರ ಧನ್ಯವಾದ ಅರ್ಪಿಸ್ಲಿ, ಅವ್ರು ಜೋರಾಗಿ ಚಪ್ಪಾಳಿ ತರ್ತಿದ್ರು. ನಾನು ಅನ್ಕೊಂಡೆ ಯಾಕೆ ಇವ್ರು ಜೋರಾಗಿ ತರ್ತಾರೆ ಅಂತ. ಅವ್ರಿಗೆ ಖುಷಿ ಏನಪ್ಪ ಅಂದ್ರೆ, ಇವತ್ ನಮ್ಮ ನೂತನ ಶಾಲೆ ಉದ್ಘಾಟನೆ ಆಗಿದೆ, ನಾವು ಹೊಸ ಬಿಲ್ಡಿಂಗ್ ಅಲ್ಲಿ ಕರೀತಾ ಇದೀವಿ, ನಮ್ಮ ಮನ್ಸ್ ಹಸದಾಗಿದೆ ಅನ್ನೋ ಉದ್ದೇಶಕ್ಕೆ ಅವ್ರು ಖುಷಿ ಖುಷಿಯಾಗಿ. ಬಿಒ ಡಾಕ್ಟರ್ ಸೂರ್ಯಕಲಾರ್ ಅವರು, ಗ್ರಾಮ ಪಂಚಾಯತಿ ಸದಸ್ಯ ಜಗದೀಶ್, ನಿವೃತ್ತಿ ಶಿಕ್ಷಕ ಭೀಮಯ್ಯ, ನಿವೇಶನ ದಾನಿ ಸೇರಿದಂತೆ ಗ್ರಾಮದ ಮುಖಂಡರನ್ನ ಗೌರವಿಸಲಾಯಿತು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಎಂದಿನಿಂದ ಬೆಂಬಲ ಬೆಲೆ ಅಡಿಯಲ್ಲಿ ಕೊಬ್ಬರಿ ಖರೀದಿ ಪ್ರಕ್ರಿಯೆ ಆರಂಭವಾಗಿದ್ದು, ತುಮಕೂರಿನ ಎಪಿಎಂಸಿ ಆವರಣದಲ್ಲಿ ತೆರೆಯಲಾದ ನಫೆಡ್ ಕೇಂದ್ರದಲ್ಲಿ ರೈತರಿಗೆ ಸೂಕ್ತ ಮೂಲಭೂತ ವ್ಯವಸ್ಥೆ ಇಲ್ಲದಿದ್ದು ರೈತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರಿನ ಎಪಿಎಂಸಿ ಆವರಣದಲ್ಲಿ ಕೊಬ್ಬರಿ ಖರೀದಿ ನೋಂದಣಿ ಕಾರ್ಯದಲ್ಲಿ ಅವ್ಯವಸ್ಥೆ ಆಗರವಾಗಿದೆ. ನೆಫೆಡ್ ಕೇಂದ್ರದಲ್ಲಿ ಒಂದೇ ಒಂದು ಸಿಸ್ಟಮ್ ಇದ್ದು, ನೂರಾರು ರೈತರು ಟೋಕನ್ಗಾಗಿ ಬೆಳಗಿನ ಜಾವದಿಂದಲೇ ಸರದಿಯಲ್ಲಿ ನಿಂತರೂ ಸಹ ಬೆಳಗ್ಗೆ 11 ಗಂಟೆಯಾದರೂ ಟೋಕನ್ ವಿತರಿಸುವ ವ್ಯವಸ್ಥೆ ಆಗಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಬಿಸಿಲಿನ ತಾಪ ಏರುತ್ತಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ರೈತರ ಸಮಸ್ಯೆಯನ್ನು ಕೇಳುವವರೇ ಇಲ್ಲದಂತಾಗಿದೆ. ವಿವಿಧೆಡೆಯಿಂದ ನೂರಾರು ರೈತರು ನೆಫೆಡ್ ಕೇಂದ್ರದ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಎಪಿಎಂಸಿ ಯಾರ್ಡ್ನೊಳಗೆ ಉಂಡೆ ಕೊಬ್ಬರಿ ಖರೀದಿ ನೋಂದಣಿ ಕೇಂದ್ರ ಪ್ರಾರಂಭ ಮಾಡಿರತಕ್ಕಂಥದ್ದು ಸರ್ಕಾರದಿಂದ ನೋಂದಣಿ ಪ್ರಾರಂಭ ಆಗಿದೆ. ಆದರೆ ವ್ಯವಸ್ಥೆಗಳು ಏನೂ ಇಲ್ಲದೆ ಸಿದ್ಧತೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು ತುಂಬ ಇಲ್ಲಿ ತೊಂದರೆ ಆಗಿರತಕ್ಕಂಥದ್ದು. ಈಗಾಗಲೇ ರೈತರು ಸುಮಾರು ಬೆಳಿಗ್ಗೆ ಬಂದು ಕಾಯ್ತಾ ಇದ್ದಾರೆ, ಆದರೆ ಒಂದೇ ಒಂದು ಸಿಸ್ಟಮ್ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ತೊಂದರೆ ಆಗಿರುತ್ತದೆ, ಏನೇನೋ ತೊಂದರೆಗಳು ಆಗ್ತಾ ಇದ್ದಾವೆ. ಹಾಗಾಗಿ ಮಾನ್ಯ ಜಿಲ್ಲಾಡಳಿತ ಖಂಡಿತವಾಗಿನ ಇದೊಂದು 3-4 ಸಿಸ್ಟಮನ್ನು ತ್ವರಿತವಾಗಿ ಮಾಡಿಬಿಟ್ಟು ನೋಂದಣಿಯನ್ನು ಶೀಘ್ರವಾಗಿ ಮಾಡುವಂತಹದನ್ನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ತುಮಕೂರಿನ ಎಪಿಎಂಸಿಯಲ್ಲಿ ಇಂದಿನಿಂದ ಆರಂಭಿಸಿರುವ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ 4 ಸಿಸ್ಟಮ್ಗಳನ್ನು ತರಿಸಿಕೊಂಡು ರೈತರಿಗೆ ತ್ವರಿತವಾಗಿ ಟೋಕನ್ ನೀಡುವ ವ್ಯವಸ್ಥೆ ಆಗಬೇಕಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಉಂಡೆ ಕೊಬ್ಬರಿ ಖರೀದಿ ನೋಂದಣಿ ಕೇಂದ್ರ ಬಂದಿದ್ವಿ, ಹಿಂದೆ ಒಂದ್ಸಲಿ ನಾವು ಅಲ್ಲಿ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿದ್ವಿ, ಅದು ಕ್ಯಾನ್ಸಲ್ ಆಗಿದೆ. ಈಗ ಹೊಸದಾಗಿ ನೋಂದಣಿ ಮಾಡಲು ಬಂದಿದ್ದೀವಿ. ಇಲ್ಲಿ ಏನು ಸೌಕರ್ಯ ಇಲ್ಲ, ಒಂದೇ ಒಂದು ಇದಿದೆ, ಲ್ಯಾಪ್ಟಾಪ್ ಇದೆ, ಅದರಲ್ಲಿ ವರ್ಕೌಟ್ ಆಗ್ತಿಲ್ಲ. ಅದರಿಂದ ನಮಗೆ ಇನ್ನೂ ಎರಡು ಮೂರು ಅನುಕೂಲ ಸರ್ವರ್ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸರ್. ನಮಗೆ ತೆಂಗಿದೆ, ಅದು ಕೊಬ್ಬರಿ ತಗೊಂತೀವಿ ಅಂತ ಹೇಳಿ ಒಂದ್ಸಲಿ ಆಲ್ರೆಡಿ ಬಂದು ಇಲ್ಲಿ ಮಾಡಿ ನಂಬರ್ಸ್ ಎಲ್ಲ ಕೊಟ್ಟರು. ಈಗ ಅದನ್ನು ಏನೇ ಮತ್ತೆ ಕ್ಯಾನ್ಸಲ್ ಮಾಡಿ ತಿರ್ಗಾ ಈಗ ಇವತ್ತು ಟೋಕನ್ ಕೊಡ್ತೀವಿ ಅಂತ ಹೇಳಿ 6 ಗಂಟೆಗೆ 5:30 ಬಂದವರು ಎಲ್ಲರೂ ಒಂದು 300 ಜನ ಇದ್ದಾರೆ. ಬಿಸಿಲು ಇಲ್ಲಿ ಕುಂತ್ಕೊಳ್ಳೋಕ್ಕೂ ವ್ಯವಸ್ಥೆ ಇಲ್ಲ, ನಿಂತ್ಕೊಳ್ಳೋಕ್ಕೂ ವ್ಯವಸ್ಥೆ ಇಲ್ಲ, ಈ ಥರ ಆಗಿದೆ. ಆಮೇಲಿಂದ ಇವರು ಅಧಿಕಾರಿಗಳಿಗೆ ಸ್ವಲ್ಪನೂ ಇದಿಲ್ಲ, ಕಾಮನ್ ಸೆನ್ಸ್ ಇಲ್ಲ. ಯಾಕೆಂದರೆ ಒಂದೇ ಒಂದು ಕೌಂಟ್ರ್ ಇದೆ, ಈ 700 ಜನ ಇದ್ದಾರೆ ಇಲ್ಲಿ, ಏನು ಮಾಡ್ಬೇಕು ಹೇಳಿ. ಆಮೇಲಿಂದ ಏನಿಲ್ಲ, ನಮ್ಮ ಹತ್ರ ನಂಬರ್ ತಗೊಂಡ್ರು, ಆ ನಂಬರ್ಗೆ ಒಂದು ದಿವಸಕ್ಕೆ ಇವರು 50 ಜನ ತಗೊಂತೀವ, 100 ಜನ ತಗೊಂತೀವೋ, ಆ 100 ಜನಕ್ಕೆ ಇವರು ಮೆಸೇಜ್ ಕಳಿಸ್ಬಿಟ್ರೆ ಆಯಿತು, ಇಲ್ಲಿ ಬಂದು ಕಾಯೋ ವ್ಯವಸ್ಥೆನೇ ಇರಲ್ಲ. ನೋಡಿ, ಇದು ಸಿಂಪಲ್ಲು. ಈ ಥರ ಮಾಡಿದರೆ ಬಂದು ಹಳ್ಳಿಯಿಂದ 20-30 ಕಿಲೋಮೀಟ್ರ್ ಎಲ್ಲ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಊಟದ ತಿಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಬಿಸಿಲು, ಪಾಪ ರೈತರು ಎಲ್ಲ ಸಾಯ್ತಾ ಇದ್ದಾರೆ, ಈ ಥರ ಆಗಿದೆ. ಓಕೆ ಸರ್. ಅವ್ಯವಸ್ಥೆಯ ಆಗರವಾಗಿರುವ ಈ ಖರೀದಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ನಿವಾರಿಸಲು ಮುಂದಾಗಬೇಕಂತ ಆಗ್ರಹಿಸಿದ್ದಾರೆ. ನೂರಾರು ರೈತರು ಖರೀದಿ ಕೇಂದ್ರದ ಮುಂದೆ ಜಮಾಯಿಸಿದರೂ ಸಹ ಕೇವಲ 50 ರೈತರಿಗೆ ಟೋಕನ್ ನೀಡುವ ವ್ಯವಸ್ಥೆ ಆಗ್ತದೋ, ಇದರಿಂದ ರೈತರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾದ ಸ್ಥಿತಿ ಉಂಟಾಗಿದೆ. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾನಗರದ ಎಪಿಎಂಸಿ ಕೇಂದ್ರದಲ್ಲಿ ಇಂದು ಬೆಳಗ್ಗೆ ಕೊಬ್ಬರಿ ಖರೀದಿಗಾಗಿ ನೋಂದಣಿ ಆರಂಭವಾಗಿತ್ತು. ಖರೀದಿ ಕೇಂದ್ರದ ಬಳಿ ಬೇರೆ ತಾಲೂಕಿನವರು ಬಂದು ನೋಂದಣಿ ಮಾಡಿಸುತ್ತಿದ್ದು, ಇದರಿಂದ ತಾಲೂಕಿನ ಬೆಳೆಗಾರರಿಗೆ ಅನ್ಯಾಯವಾಗ್ತಿದೆ ಅಂತ ಶಿರಾ ತಾಲೂಕಿನ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇರೆ ತಾಲೂಕಿನಲ್ಲಿರುವ ಅಕ್ರಮ ನೋಂದಣಿ ಮಾಡಿಸುವ ಮೂಲಕ ಸ್ವತಃ ತಾಲೂಕಿನ ಕೊಬ್ಬರಿ ಬೆಳೆಯುವ ರೈತರಿಗೆ ತೊಂದರೆಯಾಗ್ತದೋ, ಬೇರೆ ಬೇರೆ ತಾಲೂಕಿನ ಕೊಬ್ಬರಿ ನೋಂದಣಿಯನ್ನು ಕೂಡಲೇ ನಿಲ್ಲಿಸಲು ರೈತರು ಆಗ್ರಹಿಸಿದರು. ಮೊದಲ ದಿನ ಸರ್ವರ್ ಸಮಸ್ಯೆಯಿಂದ ಆಮೆ ವೇಗದಲ್ಲಿ ನೋಂದಣಿ ಆರಂಭವಾಗದು, ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯಕ್ಕೆ ಸುಮಾರು 40 ನೋಂದಣಿಯಾಗಿದೆ ಅಂತ ರೈತರು ತಿಳಿಸಿದರು. ಶಿರಾ ತಾಲೂಕಿನ ರೈತರಿಗೆ ಅನ್ಯಾಯ ಆಗ್ತಿದೆ ಕೊಬ್ಬರಿ ಖರೀದಿಲಿ. ಯಾವ ರೀತಿ ಅಂತ ಅನ್ಯಾಯ ಆಗ್ತಿದೆ ಅಂದರೆ,
ಎಲ್ಲ ಗುಬ್ಬಿ ತಾಲೂಕಿನವರು, ಚಿಕ್ಕನಹಳ್ಳಿ ತಾಲೂಕಿನವರು, ಎಲ್ಲ ಒಂದು ಎರಡೆರಡು ಅಲ್ಲಿ ನಾಪೇಟ್ ಕೇಂದ್ರಗಳಿದ್ರು ಅಲ್ಲಿ ಇಲ್ಲಿ ಬಂದು ಶಿರಾನಲ್ಲಿ ಮುಗಿಬಿದ್ದುಬಿಟ್ಟಿದ್ದಾರೆ. ವರ್ತಕರು ಬೇರೆ ಬಂದು ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಶಿರಾ ತಾಲೂಕು ರೈತರಿಗೆ ಸರಿಯಾದ ಮಾಹಿತಿ ಲಭ್ಯನೇ ಇಲ್ಲ. ಆದರೂ ಇಲ್ಲಿ ಬಂದು ಮುಗಿಬಿದ್ದಿರ್ತಕ್ಕಂಥವ್ರು ಎಲ್ಲ ನಮ್ಮ ತಾಲೂಕಿನ ರೈತರಿಗಿನ್ನ ಬೇರೆ ತಾಲೂಕು ರೈತರುಗಳೇ ಜಾಸ್ತಿ ಮುಗಿಬಿದ್ದಿದ್ದಾರೆ. ಈಗ ಮುಂದಿನ ಕತೆ ಶಿರಾ ತಾಲೂಕಿನ ರೈತನ ಕತೆ ಏನು ಈಗ ಇಲ್ಲಿ ಆಗ್ತಿರ್ತ. ಇದು 34,000 ಮೆಟ್ರಿಕ್ ಟನ್ ಮಾತ್ರ ಏನು ಲಭ್ಯ ಇದೆ ಅಂತ ಹೇಳ್ತಿದ್ದಾರೆ. 34,000 ಮೆಟ್ರಿಕ್ ಟನ್ನಲ್ಲಿ ಈಗ ಒಂದು ದಿವಸಕ್ಕೆ ಮುಗಿತದೋ ಎರಡು ದಿವಸಕ್ಕೆ ಮುಗಿತದೋ. ಹಿಂದಿನ ಬಾರಿನೂ ಹಿಂಗೆ ಮಾಡಿ ಮೂರೇ ದಿನ ಮಾಡಿದ್ದು, 45 ದಿನ ಅಂತ ಟೈಮ್ ಹೇಳಿದ್ದಾರೆ. 3 ದಿನದಲ್ಲಿ ಖಾಲಿ ಆಗೋಗ್ತದೆ. ಶಿರಾ ತಾಲೂಕಿನ ರೈತರ ಮಾಹಿತಿನೇ ಇಲ್ಲ, ಏನು ಮಾಡಬೇಕು ಶಿರಾ ತಾಲೂಕು ರೈತರು. ಆಮೇಲೆ ಸರ್ವರ್ ಬೇರೆ ಇಲ್ಲ, ಸರ್ವರ್ ಏನು ಒಂದು ದಿವಸ ಬಂದರೆ ಇರಲ್ಲ, ಇನ್ನೊಂದು ದಿವಸ ಬಂದರೆ ಒಂದು ದಿವಸಕ್ಕೆ ಮಿನಿಮಮ್ ಅಂದರೆ 50-60 ಜನ ಆಗೋಗ್ತದೆ. 50-60 ಜನ ಬಂದಿರೋದು ಎಲ್ಲ ಹೊರಗಡೆ ಬಂದು ಮಾಡ್ತಿರೋರು ಬಿಟ್ಟರೆ ಬೇರೆಯವ್ರು ಯಾರೂ ಮಾಡ್ತಾ ಇಲ್ಲ. ಇಲ್ಲಿ ಶಿರಾ ತಾಲೂಕಿನ ರೈತರಿಗೆ ನೋಡಿದ್ರೆ ಅವರು ಮಾಡಲಿ ಇವರು ಮಾಡಲಿ ಅಂತ ಹೇಳ್ತಿದ್ದಾರೆ. ಹೆಂಗೆ ಮಾಡ್ಬೇಕು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಯಾ ತಾಲೂಕಿಂದ ಆಯಾ ತಾಲೂಕಿಗೆ ಮಾಡೋಂಗೆ ಸರ್ಕಾರ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಶಿರಾ ತಾಲೂಕಿನ ರೈತರುಗಳು. ದುಪ್ಪಟ್ಟು ನೋಂದಣಿ ಮಾಡಿದ ಅಂಕಿ ಅಂಶಗಳು ಜಿಲ್ಲೆಯ ರೈತರನ್ನ ಯೋಚಿಸುವಂತೆ ಮಾಡಿತು. ನಂತರ ಅಧಿಕಾರಿ ವರ್ಗದವರು ರೈತರಿಗೆ ರಾಜ್ಯ ಎಲ್ಲಿ ಬೇಕಾದರೂ ನೋಂದಣಿ ಅವಕಾಶ ನೀಡಿದೆ, ಅದರಂತೆ ಯಾರು ಎಲ್ಲಿ ಬೇಕಾದರೂ ನೋಂದಣಿ ಮಾಡಿಸಬಹುದು ಅಂತ ತಿಳಿಸಿದರು. ನಂತರ ಎರಡು ಪ್ರತ್ಯೇಕ ಸಾಲುಗಳನ್ನು ಮಾಡಿ ನೋಂದಣಿ ಆರಂಭಿಸಲಾಯಿತು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಬಿಜೆಪಿ ಘಟಕದಿಂದ ಮಧುಗಿರಿ ಬಿಜೆಪಿ ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರ ವಿರುದ್ಧ ಅಧಿಕಾರ ಕುಗ್ಗಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ತಾಲೂಕು ಅಧ್ಯಕ್ಷರ ಆಯ್ಕೆ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯಲ್ಲಿ ತಾಲೂಕಿನ ಯಾವುದೇ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಬಳಿ ಚರ್ಚಿಸದೆ ಕ್ರಮ ತೆಗೆದುಕೊಂಡಿರುವುದಕ್ಕೆ ಕೆರಳಿದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ವಿರುದ್ಧ ಕೆಲಸ ಮಾಡಿದವರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಎಲ್ಲ ಮುಖಂಡರು ಜಿಲ್ಲಾಧ್ಯಕ್ಷರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸದಿದ್ರೆ ಸಾಮೂಹಿಕವಾಗಿ ಪಕ್ಷಕ್ಕೆ ರಾಜೀನಾಮೆ ನೀಡುತ್ತೇವೆ ಅಂತ ತಿಳಿಸಿದರು. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇಡೀ ಪ್ರತಿ ಮನೆಗೂ ಇವತ್ತೇನು ನೆಕ್ಸ್ಟ್ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಆಗಬೇಕು ಅಂತ ಏನು ಎಲ್ಲ ಜನಗಳಲ್ಲಿ ಆಸೆ ಇದೆ. ಆದರೆ ಎಲ್ಲ ಇದರಲ್ಲಿ ಏನು ನಮ್ಮ ಪಾವಡ ತಾಲೂಕು ಇರ್ಬೋದು, ಇದರ ಮಧುಗಿರಿ ಜಿಲ್ಲೆಯಲ್ಲಿ ಏನು ಹೊಸದಾಗಿ ಆಯ್ಕೆ ಆಗಿದ್ದಾರೆ ಹನುಮಂತೇಗೌಡ ಅಂತ ಜಿಲ್ಲಾಧ್ಯಕ್ಷರು. ಆದರೆ ಅವರು ಲಾಸ್ಟ್ ಟೈಮು ಚಿತ್ರದುರ್ಗ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದರು, ಜಿಲ್ಲಾಧ್ಯಕ್ಷರಾಗಿದ್ದರು, ಏಕಾಏಕಿ ತಂದು ಮಧುಗಿರಿ ಜಿಲ್ಲಾಧ್ಯಕ್ಷರು ಮಾಡಿದರು. ಏನಾಗಿದೆ ಇಡೀ ಪಾವಡ ತಾಲೂಕಲ್ಲಿ ಯಾವುದೇ ಒಂದು ಸ್ಥಾನಮಾನನ ಒಂದು ಈ ಪೇರೆಂಟ್ ಬಾಡಿ ಜಿಲ್ಲಾ ಮಟ್ಟದಲ್ಲಿ ಪೇರೆಂಟ್ ಬಾಡಿಯಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಬೇರೆ ಥರ ಆಗುವಾಗೆ ಅವರು ಭಾರಿ ಅನ್ಯಾಯ ಮಾಡಿದ್ದಾರೆ. ಇಲ್ಲಿ ಜಿಲ್ಲಾ ಇದು ಏನು ತಾಲೂಕಿನ ಮಟ್ಟದಲ್ಲಿ ಬಂದಾಗ ತಾಲೂಕಿನ ಬಿಜೆಪಿ ಘಟಕದ ಅಧ್ಯಕ್ಷ ರವಿಶಂಕರ್ ರಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ, ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಹಿರಿಯ ಮುಖಂಡರಾದ ಮಾಧವರೆಡ್ಡಿ, ವಯನ್ ಹೊಸಕೋಟೆ ಅಧ್ಯಕ್ಷರು ರಾಮಕೃಷ್ಣ, ನಾಮನಿರ್ದೇಶನ ಸದಸ್ಯ ಲೋಕೇಶ್ ರಾವ್, ಸುದರ್ಶನ್, ಲಕ್ಷ್ಮೀನಾರಾಯಣ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಮಹಾರಾಷ್ಟ್ರದ ನೂತನ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಅಜಿತ್ ಗೋಪೆ ಅವರು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ದೇವಲಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದರು. ಪಾವಗಡ ತಾಲೂಕಿನ ದೇವಲಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಮಹಾರಾಷ್ಟ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಹಾರಾಷ್ಟ್ರದಿಂದ ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿರುವ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಅಜಿತ್ ಗೋಪ್ಟೆ ಅವರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ಹರಕೆಯನ್ನು ಸಲ್ಲಿಸಿದರು. ನಾನು 10 ವರ್ಷಗಳಿಂದ ದೇವಲಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದೆವು. ನಾನು ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ಕ್ಷೇತ್ರಕ್ಕೆ ಆಗಮಿಸಿ ಶನೇಶ್ವರ ಸ್ವಾಮಿಯನ್ನು ದರ್ಶಿಸಿ ಆಶೀರ್ವಾದ ಪಡೆದು ತೆರಳಿದ್ದೆ ಅಂತ ತಿಳಿಸಿದರು. ಮೈ ಡಾಕ್ಟರ್ ಅಜಿತ್ ಮಾಧವರಾವ್ ಗೋಪ್ಚಡೆ, ಮೈ ಭಾರತೀಯ ಜನತಾ ಪಾರ್ಟಿ ಕಿ ತರಫ್ ಸೆ ರಾಜ್ಯಸಭಾ ಸಾಂಸದ್ ಬುಲ್ಕೆ ಅವಿರೋಧ ಚುನ್ಕರ್ ಆಯಾ ಯಹಾಂ ದೇವಲಕರಿ ಅಮರ ಶನಿದೇವ್ ಸಂಸ್ಥಾನ ಕಾ ಶನಿ ಮಹಾರಾಜ್ ಕಾ ಆಶೀರ್ವಾದ ಲೇನೆ ಕೆ ಲಿಯೆ ಕಾಲ ಭೈರವ್ ಜಿ ಕಾ ಅವರ ಶಂಭು ಮಹಾದೇವ್ ಜಿ ಕಾ ಆಶೀರ್ವಾದ ಲೇಕರ್ ಮೈ ಯಹಾಂ ಸೆ ಉನ್ಕಾ ಪೂರಾ ಆಶೀರ್ವಾದ ಲೇಕರ್ ದೇಶ ಕಾ ಸೇವಾ ಕರ್ನೆ ಕೆ ಲಿಯೆ
ಶನಿ ಭಗವಾನ್ ಜೀ ಕಾ ಪೂರಾ ಆಶೀರ್ವಾದ ಪ್ರಾಪ್ತ ಕರ್ಕೆ ಹಮಾರೇ ದೇಶಕ್ಕೆ ಲೋಕಪ್ರಿಯ ಪಂತ ಪ್ರಧಾನ ಮಾನನೀಯ ನರೇಂದ್ರ ಮೋದಿ ಜೀ, ದೇಶಕ್ಕೆ ಗೃಹ ಮಂತ್ರಿ ಮಾನ್ಯ ಅಮಿತ್ ಭಾಯಿ ಶಾ, ಹಮಾರೇ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜೀ, ಅವರ ಹಮಾರೇ ಇಸ್ ದೇಶಕ್ಕೆ ಹಮಾರೇ ಮಹಾರಾಷ್ಟ್ರಕ್ಕೆ ಲೋಕ ನೇತಾ ದೇವೇಂದ್ರ ಫಡ್ನವೀಸ್ ಜೀ, ಹಮಾರೇ ಪ್ರದೇಶ ಅಧ್ಯಕ್ಷ ಚಂದ್ರಶೇಖರ್ ಬಾವನಕುಳೆ ಜೀ, ಅವರ ಕರ್ನಾಟಕಕ್ಕೆ ಲೋಕ ನೇತಾ ಶ್ರೀ ಯಡಿಯೂರಪ್ಪ ಜೀ, ಇನ್ಕಾ ಸಭಿ ಕಾ ಮಾರ್ಗದರ್ಶನ್ ಮೇ ಅವ್ರ ನೇತೃತ್ವ ಮೇ ಆನೆ ವಾಲೆ ಲೋಕಸಭಾ ಚುನಾವ್ ಮೇ ಹಮ್ ಭಾರತೀಯ ಜನತಾ ಪಾರ್ಟಿ ಪೂರಾ ದೇಶ ಮೇ 400 ಸೀಟ್ ಕಾ ಪಾರ್ ಕರ್ನೆ ಕೆ ಲಿಯೆ ಆಜ್ ಶನಿದೇವ್ ಜೀ ಕಾ ಹಮ್ನೆ ಆಶೀರ್ವಾದ ಲಿಯಾ ಹೈ. ಕೋಲಾರ ಲೋಕಸಭಾ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಪೈಪೋಟಿ ಶುರುವಾಗಿದೆ. ನಾನು ಟಿಕೆಟ್ ಆಕಾಂಕ್ಷಿ ಎಂದು ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಪುತ್ರ ಬಿವಿ ಮಹೇಶ್ ಹೇಳಿಕೆಯನ್ನು ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಬಿಜೆಪಿ ನಾಯಕರು ಹಾಗೂ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಟಿಕೆಟ್ ಕೇಳ್ತಿರುವೆ. ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಅವರ ಜೊತೆಗೆ ಯಾವುದೇ ವೈಮನಸ್ಸು ಇಲ್ಲ. ಟಿಕೆಟ್ ಯಾರಿಗೆ ಕೊಟ್ಟರೂ ನಾನು ಪಕ್ಷದ ಪರವಾಗಿ ಕೆಲಸ ಮಾಡುವೆ. ಹಾಲಿ ಸಂಸದ ಎಸ್ ಮುನಿಸ್ವಾಮಿ ವಿರುದ್ಧ ಬಣದಿಂದ ಮಹೇಶ್ರಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಒತ್ತಡ ಹಾಕಲಾಗಿದೆ. ಹಾಗೂ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಹಾಗೂ ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿರಿಂದಲೂ ಮಹೇಶ್ ಪರವಾಗಿ ಲಾಬಿ ನಡೆಸಿರುವ ಮಾಹಿತಿ ಕುತೂಹಲ ಮೂಡಿಸಿದೆ ಅಂತ ತಿಳಿಸಿದರು. ನಮ್ಮ ತಂದೆಯವರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು, ಮತ್ತೆ ಒಂದು ಅವಧಿಗೆ ಜಿಲ್ಲಾಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾನು ಸಹ ಎರಡು ಬಾರಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನ ಕೆಲಸ ಮಾಡಿದ್ದೀನಿ, ರಾಜ್ಯದ ಯುವಮೋರ್ಚಾದ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ದೀನಿ, ಮತ್ತೆ ಕಳೆದ ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ. ಈಗ ನನಗೆ ಪಕ್ಷ ಸಂಘಟನೆಯ ಒಂದು ಜವಾಬ್ದಾರಿ ಕೊಟ್ಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಈಗ ಲೋಕಸಭಾ ಚುನಾವಣೆ ಬಂದಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರು ಹುಣಸಾಮಣ್ಣವರು ಈಗ ಇದ್ದಾರೆ. ನನಗೂ ಸಹ ನಮ್ಮ ಮುಖಂಡರು ನಮ್ಮ ಬೆಂಬಲಿಗರು ನನ್ನ ಹಿತೈಷಿಗಳು ನೀವು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಕೇಳಿದಾಗ ನಾನು ಸಹ ನಮ್ಮ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ನನ್ನ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ, ಪಕ್ಷ ನೀವು ಬಯಸಿದರೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿರ್ತೀನಿ, ಈ ಸರಿ ನೀವು ಸೀಟ್ ಕೊಟ್ಟರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಕೂಡ ಕೇಳಿದ್ದೀನಿ. ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಇದೆ. ಈಗ ಇನ್ನೂ ಈ ಕೋಲಾರ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಯಾರಿಗೆ ಅನ್ನೋದು ಇನ್ನೂ ನಿಶ್ಚಯ ಆಗಲಿಲ್ಲ. ದೇಶ ವಿಭಜನೆ ಹೇಳಿಕೆ ಮತ್ತು ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ವಿರುದ್ಧವಾಗಿ ದೇಶ ಮೊದಲು ಎಂಬ ಅಭಿಯಾನದಡಿ ಗುಂಡ್ಲುಪೇಟೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು. ಗುಂಡ್ಲುಪೇಟೆಯ ಮಡಹಳ್ಳಿ ವೃತ್ತದಲ್ಲಿ ದೇಶ ಮೊದಲು ಎಂಬ ಅಭಿಯಾನದಡಿ ನಾಡಿನ ಸಂರಕ್ಷಣಾ ಹಿತದೃಷ್ಟಿಯಿಂದ ಕಾಲ್ನಡಿಗೆ ತಿರಂಗ ಯಾತ್ರೆಗೆ ಚಾಲನೆ ನೀಡಿ ರಾಜ್ಯ ಸರ್ಕಾರದ ವಿರುದ್ಧ ದ್ವಂದ್ವ ನೀತಿ ಆರೋಪ ಮಾಡಲಾಯಿತು. ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ವಿಜಯ್ ಮಾತನಾಡುತ್ತಾ, ರಾಜ್ಯ ಸರ್ಕಾರದ ಘಟಾನುಘಟಿ ನಾಯಕರು ದೇಶ ವಿರೋಧಿಗಳ ಎಡೆಮುರಿ ಕಟ್ಟಲು ಹಿಂದೆಟ್ಟು ಹಾಕ್ತಿದ್ದಾರೆ. ಸದನದಲ್ಲಿ ಬಿಕೆ ಹರಿಪ್ರಸಾದ್ ಎಂಬ ಕಾಂಗ್ರೆಸ್ ನಾಯಕ ಪಾಕಿಸ್ತಾನವನ್ನ ನಮ್ಮ ಪಕ್ಕದ ರಾಷ್ಟ್ರ ಎಂದು ಅಪ್ಪಿಕೋ ಹೇಳಿಕೆ ನೀಡಿರುವುದು ಖಂಡನೀಯ. ಎಫ್ಎಸ್ಎಲ್ ವರದಿ ಬಂದಮೇಲೂ ಆರೋಪಿಯನ್ನ ರಕ್ಷಿಸುವತ್ತ ರಾಜ್ಯ ಸರ್ಕಾರ ಮುಂದಡಿಯಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಡೆಯನ್ನ ಖಂಡಿಸಿ ದೇಶ ಮೊದಲು ಅಭಿಯಾನವನ್ನ ಕೈಗೊಂಡಿದ್ದೇವೆ ಅಂತ ತಿಳಿಸಿದರು. ದೇಶ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥ ಗೂಂಡಗಳನ್ನು ನಮ್ಮ ರಾಜ್ಯ ಸರ್ಕಾರ ಅವ್ರ ಪರ ಒಂದಿಟ್ಟು ಒಲವರು ಇರೋ ರೀತಿ ಮಾತಾಡ್ತಾ ಇದೆ. ದೇಶ ವಿರೋಧಿ ಹೇಳಿಕೆಗಳನ್ನ ನೀಡಿದವ್ರನ್ನ ಬಂಧಿಸೋದ್ರಲ್ಲಿ ವಿಫಲವಾಗಿದೆ ರಾಜ್ಯ ಸರ್ಕಾರ. ಏನಿವತ್ತು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹರಿಪ್ರಸಾದ್ ಅಂತಕ್ಕಂಥ ಒಬ್ಬ ಸಚಿವರು ಮಾತಾಡ್ತಾರೆ, ಏನು ಪಾಕಿಸ್ತಾನ ನಮಗೆ ಮಿತ್ರ ರಾಷ್ಟ್ರ, ಪಕ್ಕದ ರಾಷ್ಟ್ರ ಅಲ್ಲ, ನಮ್ಮ ದ್ರೋಹಿ ರಾಷ್ಟ್ರ ಅಲ್ಲ, ನಮ್ಮ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳಿಕೆ ಮಾಡ್ತಾರೆ. ಮತ್ತೆ ಮಂತ್ರಿಯಾದಂತಹ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ದೇಶವನ್ನು ಹಿಂಭಾಗ ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನು ನೀಡ್ತಾರೆ. ಎಲ್ಲರ ವಿರುದ್ಧ ಇವತ್ತು ಜನ ಧ್ವನಿ ಎತ್ತಿದ್ದಾರೆ. ಅದರ ವಿರುದ್ಧವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚಾ ವತಿಯಿಂದ ತಿರಂಗ ಯಾತ್ರೆಯ ಮೂಲಕ ಎಲ್ಲವನ್ನು ವಿರೋಧಿಸೋಕ್ಕೋಸ್ಕರ ಇವತ್ತು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯಸಭಾ ಆಯ್ಕೆಯಾದಂಥ ನಾಜೀರ್ ಹುಸೇನ್ ಎಂಬ ವ್ಯಕ್ತಿ ಇವತ್ತು ರಾಜ್ಯಸಭೆಯಲ್ಲಿ ಆಯ್ಕೆ ಮಾಡ್ತಾರೆ ಕಾಂಗ್ರೆಸ್ನವರು. ಆ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋದನ್ನು ಘೋಷಣೆಯನ್ನು ಕೂಗ್ತಾರೆ. ಆ ವ್ಯಕ್ತಿ ಪರವಾಗಿ ಎಲ್ಲ ನಿಂತಿರ್ತಾರೆ. ಆ ವ್ಯಕ್ತಿ ಹೇಳಿಕೆಯನ್ನು ತೀರ್ತಾ ಇದ್ದಾರೆ ಅಂತ ಸುಳ್ಳು ಕ್ರಮೆಯನ್ನು ರೂಪಿಸ್ತಾರೆ. ಇವತ್ತೇನು ಎಫ್ಎಸ್ಎಲ್ ಎಂಬ ವರದಿಯನ್ನು ತಂದರೂ ಕೂಡ ಆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ. ಬಟ್ ಆ ವರದಿನ ಕಷ್ಟ ರಾಜ್ಯ ಸರ್ಕಾರ ಮರೆ ಮಾಡ್ತಾ ಇದೆ.
ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದಿದ್ದನ್ನ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಒರಿಜಿನಲ್ ವರದಿ ಬಿಡುಗಡೆ ಆಗಿದೆ. ಈಗಲೂ ಘೋಷಣೆ ಕೂಗಿದವರನ್ನ ಸಮರ್ಥಿಸಿಕೊಳ್ತೀರಾ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಪ್ರಶ್ನಿಸಿದ್ದಾರೆ. ಚಾಮರಾಜನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಶಾಸಕ ಎನ್ ಮಹೇಶ್, ವಿಧಾನಸೌಧದಲ್ಲಿ ಮೊಳಗಿದ ಪಾಕಿಸ್ತಾನ ಪರ ಘೋಷಣೆ ವಿಚಾರವಾಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ಮಾಡುತ್ತೇವೆ. ಈಗ ಕಾನೂನು ಕ್ರಮಕ್ಕೆ ಹಿಂದೇಟು ಹಾಕ್ತಿರೋದಾದರೂ ಯಾಕೆ? ಹೀಗಂತ ನೇರವಾಗಿ ಪ್ರಶ್ನಿಸಿದ್ದಾರೆ. ಶಕ್ತಿ ಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದರೆ ಸ್ಥಳದಲ್ಲೇ ಇಲ್ಲದ ಮುಖ್ಯಮಂತ್ರಿಗಳು ಆ ರೀತಿಯಾದ ಘೋಷಣೆ ಕೂಗಿಲ್ಲ ಅಂತಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಳ್ತೀರಾ? ಹಾಗಾದ್ಮೇಲೆ ಎಫ್ಎಸ್ಎಲ್ ರಿಪೋರ್ಟ್ ಸುಳ್ಳೇ? ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿರುವ ಬಗ್ಗೆ ನಿಮ್ಮ ವರದಿ ಬೇರೆಯಾಗಿದ್ರೆ ಬಹಿರಂಗಪಡಿಸಿ ಅಂತ ಸವಾಲು ಹಾಕಿದ್ರು. ನಾವು ದೇಶದ್ರೋಹದ ಹೇಳಿಕೆ ವಿರುದ್ಧವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಸರ್ಕಾರ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನ ಒರಿಜಿನಲ್ ಕಾಪಿನೇ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ತಪ್ಪು ಅಂತ ಅದು ಶಕ್ತಿ ಕೇಂದ್ರದಲ್ಲಿ ಕೂಗಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ಹೇಳಿ ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟು ಮಾಡಿದ್ವಿ. ಆಯ್ತಾ? ಅದಕ್ಕೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳ ಸಮೇತ ಹೇಳಿದ್ದೇನು, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ. ಆ ಸ್ಪಾಟಲ್ಲಿ ಮುಖ್ಯಮಂತ್ರಿಗಳು ಇದ್ರ ಅಥವಾ ಮುಖ್ಯಮಂತ್ರಿಗಳೇನಾದರೂ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಅದಕ್ಕೆ ಮೀರಿದಂಥದ್ದು ಮಲ್ಲಿಕಾರ್ಜುನ್ ಖರ್ಗೆಯವರು. ಅವರ ವ್ಯಾಪ್ತಿಗೆ ಬರದೇ ಇರೋವಂಥ ವಿಚಾರ ಹೋಮ್ ಮಿನಿಸ್ಟರ್ ಆನ್ಸರ್ ಮಾಡಬೇಕು. ಇವರು ಮೂಗು ತೋರಿಸಿ ಪತ್ರಕರ್ತರಿಗೆ ಗದ್ರಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಲ್ಲ ಅಂತ ಹೇಳೋದು. ಈಗ ಎಫ್ ಎಸ್ ಎಲ್ ವರದಿ ಹೊರಗಡೆ ಬಂದಿದೆ. ಚಾಮರಾಜನಗರದಲ್ಲಿ ದೊಡ್ಡಮನೆಯ ಮೂರನೇ ತಲೆಮಾರಿನ ಯುವರಾಜ್ ಕುಮಾರ್ ನಟನೆಯ ಬಹುನಿರೀಕ್ಷೆಯ ಯುವ ಚಿತ್ರದ ಮೊದಲ ಹಾಡು ರಾಜ್ಕುಮಾರ್ ಅವರ ತವರು ಜಿಲ್ಲೆ ಚಾಮರಾಜನಗರದಲ್ಲಿ ಬಿಡುಗಡೆಯಾಯಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲ ಮುಂಭಾಗ ನಿರ್ಮಿಸಿದ ಸುಂದರ ವೇದಿಕೆಯಲ್ಲಿ ಚಾಮರಾಜನಗರ ಜಿಲ್ಲೆಯ 5 ತಾಲೂಕಿನಿಂದ ಓರ್ವ ಅಭಿಮಾನಿ ಆಯ್ದ ಹಾಡನ್ನ ಲೋಕಾರ್ಪಣೆ ಮಾಡಲಾಯಿತು. ಅಣ್ಣವರು ಹಾಗೂ ಅಣ್ಣವರ ಕುಟುಂಬ ನಟಿಸಿರುವ ಚಿತ್ರಗಳನ್ನು ಎಲ್ಲ ವಯೋಮಾನದವರು ನೋಡುತ್ತಾರೆಂದು ಮಗು ಯುವ ಜನರು ಮಧ್ಯ ವಯಸ್ಕ ಹಾಗೂ ವೃದ್ಧಿಯ ಬಳಿಯಿಂದ ವಿಭಿನ್ನವಾಗಿ ಒಬ್ಬನೇ ಶಿವ ಒಬ್ಬನೇ ಶಿವ ಎಂಬ ಹಾಡನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಅಭಿಮಾನಿಗಳು ನಟ ನಟಿಯರು ಹಾಗೂ ರಾಜ್ಕುಮಾರ್ ಕುಟುಂಬದವರು ಪಾಲ್ಗೊಂಡಿದ್ದರು. ಯುವ ರಾಜ್ಕುಮಾರ್ ನೋಡಿದ ಕೂಡಲೇ ಅಪ್ಪು ಯುವ ಎಂದು ಘೋಷಣೆಗಳನ್ನು ಕೂಗ್ತಿದ್ರು. ರಾಜ್ಯ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಅಂತ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿರವರು ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ವಹಿಸಿಕೊಂಡು 9 ತಿಂಗಳುಗಳೇ ಕಳೆದರೂ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಬರಗಾಲವಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 2008ರಲ್ಲಿ ಯಡಿಯೂರಪ್ಪ ಅವರು ಚಾಲನೆ ನೀಡಿದರು. ಆದರೆ ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಮುಂದುವರಿಸಲಿಲ್ಲ. ಇದರಿಂದ ಅಂತರ್ಜಲ ಮಟ್ಟ ಕುಸಿದು ರೈತರ ಫಸಲು ನಾಶವಾಗ್ತದೆ. ತಮಿಳುನಾಡಿಗೆ ನೀರು ಬಿಡುವ ಬದಲು ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸಿದ್ರೆ ರೈತರಿಗೆ ಅನುಕೂಲವಾಗುತ್ತೆ ಅಂತ ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಎಂ ರುದ್ರೇಶ್ ಕುಮಾರಸ್ವಾಮಿ, ಜಿಲ್ಲಾಧ್ಯಕ್ಷ ಎನ್ರಿಚ್ ಮಹದೇವಸ್ವಾಮಿ, ಮುಖಂಡರಾದ ಅಯ್ಯನಪುರ ಶಿವಕುಮಾರ್, ಮಲ್ಲಿಕಾರ್ಜುನ್ ಹಾಗೂ ಇತರರು ಹಾಜರಿದ್ದರು. ಆ ನೀರನ್ನ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳ ಕೆಳಗಡೆ ತುಂಬತಕ್ಕಂತ ಕೆಲಸ ಮಾಡ್ಬೋದಾಗಿ ಸಂಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅವರು ನೀರು ಕೇಳಿದ್ರು ಅಂತ ಹೇಳಿ ನಮ್ಮ ರೈತರಿಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಸರ್ಕಾರ ಕರ್ನಾಟಕದ ರೈತರನ್ನ ನಿರ್ಲಕ್ಷ್ಯ ಮಾಡಿ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥದ್ದು ಮತ್ತು ಆ ಸಂದರ್ಭದಲ್ಲಿ ಅನೇಕ ಜನ ರೈತರು ಹೋರಾಟಗಳನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಕೂಡ ಅದಕ್ಕೆ ನೀವು ಬಿಡಬೇಡಿ ತಮಿಳುನಾಡಿಗೆ,
ಕರ್ನಾಟಕದ ರೈತರು ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ನೀರು ಬಿಟ್ಟಿಗೆ ಮಾಡಿದ್ರ ಪರಿಣಾಮ ಇವತ್ತು ಎಲ್ಲ ಡ್ಯಾಮ್ಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ ಮತ್ತು ಕುಡಿಯೋದಕ್ಕೂ ನೀರಿನ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ಬೇಸಿನ ಒಟ್ಟಾರೆ ಈವನ್ ಬೆಂಗಳೂರು ನಗರದಲ್ಲಿ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬೈಲಹೊಂಗಲ ನಗರದಲ್ಲಿ ಶಾಖಾ 3000 ಮಠದಲ್ಲಿ ಅವಿರಳ ಪರಮಜ್ಯೋತಿ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರ ಜಾತ್ರಾ ಮಹೋತ್ಸವ ಫೆಬ್ರವರಿ 25ರಿಂದ ಆರಂಭವಾಗಿದ್ದು ಮಾರ್ಚ್ 8ರವರೆಗೂ ವಿಜೃಂಭಣೆಯಿಂದ ಜರುಗಲಿದೆ ಅಂತ ಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿದಿನ ಸಂಜೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ನಡೆಯಲಿದೆ. ಮಾರ್ಚ್ 6ರಂದು ಬೆಳಗ್ಗೆ 10ಕ್ಕೆ ಗಂಗಾಧರ ಸ್ವಾಮೀಜಿ ವಿರಕ್ತಮಠ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ನವೀಕರಿಸಿದ ಪಂಚಕರ್ಮ ಮತ್ತು ಶಲ್ಯತಂತ್ರ ಘಟಕಗಳ ಉದ್ಘಾಟನೆ ನಡೆಯಲಿದೆ. ಹಾನಗಲ್ ಹುಬ್ಬಳ್ಳಿ 3000 ಮಠದ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸುವರು. ಪ್ರಭು ನೀಲಕಂಠ ಸ್ವಾಮೀಜಿ ಅಧ್ಯಕ್ಷತೆ ವಹಿಸುವರು. ಮಾರ್ಚ್ 7ರಂದು ಸಂಜೆ 6:30ಕ್ಕೆ ನಡೆಯಲಿರುವ ಲಿಂಗೈಕ್ಯ ಗಂಗಾಧರ್ ಮಹಾಸ್ವಾಮೀಜಿಗಳವರ 15ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಮುರುಗೋಡದ ನೀಲಕಂಠ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಹಾಗೂ ಹಲವು ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿರುವರು ಅಂತ ತಿಳಿಸಿದರು. ನಮ್ಮ ಬೈಲಹೊಂಗಲ 3000 ಮಠದ ನೀಲಕಂಠ ಮಹಾಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಗಂಗಾಧರ ಮಹಾಸ್ವಾಮಿಗಳವರ 15ನೇ ಪುಣ್ಯ ಸ್ಮರಣೋತ್ಸವ ಮಹಾಶಿವರಾತ್ರಿ ಉತ್ಸವದ ನಿಮಿತ್ತವಾಗಿ ಈಗಾಗಲೇ ಫೆಬ್ರವರಿ 25ರಿಂದ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದೆ. ಆ ಕಾರ್ಯಕ್ರಮದ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಮಠದಿಂದ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪೂರ್ವಭಾವಿಯಾಗಿ ಇಡೀ ಮಹಾನಗರದಲ್ಲಿ ಬೈಲಹೊಂಗಲ ನಗರದಲ್ಲಿ ವಾರ್ಡುಗಳಲ್ಲಿ ದನಬ ಜಾಗೃತಿ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿರುವಂತಹದ್ದು. ಅದೇ ರೀತಿ ನಾಳೆ ಮಾರ್ಚ್ 6, 7, 8 ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು 6ನೇ ತಾರೀಕಿನಂದು ಬೆಳಗಿನ ಜಾವ ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನವೀಕರಿಸಿರುವಂತಹ ಪಂಚಕರ್ಮ ವಿಭಾಗ ಹಾಗೂ ಶಲ್ಯತಂತ್ರ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ. ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಜಗದ್ಗುರುಗಳಾಗಿರುವಂತಹ 3000 ಮಠದ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.